ಮಾನಸ ಹೇಗಿದ್ದಾಳೆ? ಅವಳು ಸಂತೋಷವಾಗಿದ್ದಾಳಾ? ಪ್ರೆಗ್ನೆನ್ಸಿ ಬಗ್ಗೆ ಏನಾದರೂ ಹೇಳಿದ್ಲಾ? ಅತ್ತಿಗೆ, ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ಆದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಹಾಗೆ ಮಾನಸ ಖುಷಿಯಿಂದ ಆಕಾಶದಲ್ಲಿ ತೇಲಾಡೋ ಹಾಗಂತೂ ಇಲ್ಲ. ಅವಳು ಹಾಸ್ಪಿಟ್ಲಿಂದ ಬಂದಾಗ್ಲಿಂದ ಒಂಥರ ಕೂತಿರ್ತಾಳೆ. ಯಾವಾಗಲೂ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಯಾಕೆ ಅಂತ ಗೊತ್ತಿಲ್ಲ, ಒಂಥರ ಚಿಪ್ಪಲ್ಲಿ ಸೇರ್ಕೊಂಡಿರೋ ಹಾಗಿರ್ತಾಳೆ. ಇದೇನು ಹೀಗೆ ಹೇಳ್ತಿದ್ಯಾ? ಯಾಕೆ ಏನು ಅಂತ ವಿಚಾರಿಸ್ಬೇಕು ತಾನೆ? ವಿಚಾರಿಸ್ತೇ ಇರ್ತೀನ. ಕಲ್ಲನ್ನು ಮಾತಾಡ್ಸೋ ನಾನು, ಮಾನಸ ಆ ರೀತಿ ಇದ್ರೆ ಸುಮ್ಮನೆ ಇರ್ತೀನ? ಎಲ್ಲಾ ರೀತಿಯಲ್ಲೂ ವಿಚಾರಿಸ್ ನೋಡ್ದೆ, ಆದ್ರೆ ಅವಳು ತನ್ನ ಸುತ್ತ ಮೌನದ ಕೋಟೆ ಕಟ್ಕೊಂಡು ಸೆಟ್ಲ್ ಆಗ್ಬಿಟ್ಟಿದ್ದಾಳೆ. ಅದಕ್ಕೆ ನಮಗೆ ಯಾತಕ್ಕೆ ಅಂತ ಸುಮ್ಮನೆ ಆಗ್ಬಿಟ್ಟೆ. ಸಂತೋಷ್, ಇದ್ಯಾಕೋ ಸರಿ ಹೋಗ್ತಿಲ್ಲ. ಸಮಥಿಂಗ್ ಇಸ್ ರಾಂಗ್. ನೋಡು, ನಾನು ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋ. ಅದೇನು ಅಂತ ಹೇಳಿ ಅದಕ್ಕೆ. ಮಾನಸ ಇಂಥ ಸಮಯದಲ್ಲಿ ತುಂಬಾ ಸಂತೋಷದಿಂದ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿರ್ಬೇಕು. ಆಗ ಅವಳು ಹೊಟ್ಟೆಲಿರೋ ನಮ್ಮ ಮಗು ಆರೋಗ್ಯವಾಗಿ ಮುದ್ದಾಗಿ ಬೆಳೆಯುತ್ತೆ. ಇವಳು ಹೀಗೆ ಬೇಜಾರಾಗಿ ಖಿನ್ನತೆ ಎಂದಿದ್ರೆ ಅದರ ಅಡ್ಡ ಪರಿಣಾಮ ಮಗು ಮೇಲೆ ನೇರವಾಗಿ ಬೀಳುತ್ತೆ. ಹೌದಾತ್ಕೆ, ನನಗಿದು ಗೊತ್ತೇ ಇರಲಿಲ್ಲ. ಈಗ ಗೊತ್ತಾಯ್ತಲ್ಲ. ಇನ್ನು ಮಾನಸನ್ನ ಸಂತೋಷವಾಗಿಡೋದು ನಿನ್ನ ಜವಾಬ್ದಾರಿ. ಅವಳ ಹೆಲ್ತ್ ಮೂಡು ಸರಿಯಾಗಿರೋ ಹಾಗೆ ನೀನ್ ನೋಡ್ಕೋಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನ ಕಾಪಾಡ್ಬೇಕು. ಅವಳು ಬೇಕು ಬೇಡಗಳನ್ನ ನೀನ್ ಪೂರೈಸ್ಬೇಕು. ನೀನು ಹುಡುಗ ಆದ್ರಿಂದ ಇದೆಲ್ಲ ಸ್ವಲ್ಪ ಕಷ್ಟ ಅನಿಸ್ಬೋದು. ಆದ್ರೂ ನನಗೋಸ್ಕರ ನೀನು ಇದನ್ನೆಲ್ಲ ಮಾಡ್ಲೇಬೇಕು, ಪ್ಲೀಸ್. ಏನದ್ಕೆ ನೀವು ಮಾನಸನ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ನೀವು ನನ್ನನ್ನು ಕೇಳ್ಕೋಬೇಕಾ? ಅದು ನಾನ್ ಪ್ರೀತಿಸೋ ಹುಡುಗಿ ಚೆನ್ನಾಗಿರ್ಬೇಕು ಅಂತ ನನಗ್ ಸ್ವಾರ್ಥ ಇರೋದಿಲ್ವಾ? ನಾನು ಅವಳನ್ನು ಪ್ರೀತಿಸೋದು ಸುಳ್ಳ? ಹಾಗಲ್ಲ ಸಂತೋಷ್, ನಿನ್ನ ಪ್ರೀತಿನೇ ಅವಳಿಗೆ ಶ್ರೀರಕ್ಷೆ ಅಂತ ನನಗ್ ಗೊತ್ತು. ಅಲ್ಲಿ ಅವಳು ಒಂಟಿ ಹೆಣ್ಣು, ಯಾರತ್ರನು ಏನು ಹೇಳ್ಕೊಳಕಾಗಲ್ಲ. ನೀನೇ ಅವಳ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಅವಳು ಇಷ್ಟದಾಗೆ ನಡ್ಕೋಬೇಕು. ಅವಳು ಸಂತೋಷದ ಸಾಗರದಲ್ಲಿ ತೇಲೋ ಹಾಗೆ ಮಾಡ್ಬೇಕು. ಆ ಸಾಮರ್ಥ್ಯ ನಿನಗಿದೆ. ಎಂತವ್ರನ್ನು ನಕ್ಸೋ ನೀನು. ಆಯ್ತು ಅದ್ಕೆ, ನೀವು ಹೇಳ್ದಾಗೆ ಮಾಡ್ತೀನಿ. ನೆಕ್ಸ್ಟ್ ಟೈಮು ನಾನು ನಿಮ್ಮನ್ನ ನೋಡಕ್ ಬಂದಾಗ ಅವಳನ್ನು ಕರ್ಕೊಂಬರ್ತೀನಿ. ಆವಾಗ ನೀವೇ ನೋಡಿ, ಅವಳು ವಾರ್ಡ್ ಒಳಗಡೆ ಬರ್ಬೇಕಾದ್ರೇನೆ ಅಂತ ನಗ್ತಾನೆ ಬರ್ತಿರ್ತಾಳೆ. ಶುದ್ಧ ಕೋತಿ ನೀನು. ಅತ್ಗೆ, ದಿಸ್ ಈಸ್ ಟೂ ಮಚ್. ಆಗ್ಲೇ ಸಾಮರ್ಥ್ಯ ಇದೆ ಹಾಗೆ ಹೀಗೆ ಅಂತೆಲ್ಲ ಹೊಗಳಿ ಇವಾಗ ಕೋತಿ ಅಂತೀರಾ? ಕೋತಿ ಅಂದ್ರೆ ಕೋತಿ ಅಲ್ಲ, ಆಂಜನೇಯ ಅಂತ. ನೀನು ಆಂಜನೇಯನಷ್ಟೇ ಸಮರ್ಥ ಅಂತ ಅರ್ಥ. ಯಾಕೋ ಶಾಲಲ್ಲಿ ಸುತ್ಕೊಂಡು ಹೊಡಿತಾ ಇರೋ ತರ ಆಗಿದೆ. ಪರವಾಗಿಲ್ಲ ಬಿಡಿ, ಎಷ್ಟೇ ಆಗ್ಲಿ ನೀವು ನನ್ನ ಅತ್ತಿಗೆ ತಾನೆ. ನೀವೇನ್ ಬೇಕಾದ್ರೂ ಹೇಳ್ಬೋದು, ಆ ಅಧಿಕಾರ ನಿಮ್ಗಿದೆ. ಅಧಿಕಾರ ಅಲ್ಲ ಕಣೋ, ಅಕ್ಕರೆ, ವಿಶ್ವಾಸ. ಕರೆಕ್ಟಾಗಿ ಹೇಳಿದ್ರಿ ಅತ್ತಿಗೆ, ಆದ್ರೆ ನನಗದನ್ನ ಹೇಳೋಕೆ ಬರ್ಲಿಲ್ಲ ಅಷ್ಟೇ. ಹಾ ಅತ್ತಿಗೆ, ನಾನೇನ್ ಬರ್ತೀನಿ. ನಾನ್ ಮಾನಸನ್ ಬಗ್ಗೆ ಹೇಳಿದ್ದೆಲ್ಲ ನೆನ್ಪಿರ್ಲಿ. ಅತ್ತಿಗೆ, ಅದು ನಿಮ್ಮ ಅಣ್ಣನ ಮಗು ಮಾತ್ರ ಅಲ್ಲ, ಅದು ನಮ್ಮ ಮನೆತನದ ಮಗು. ಈಗ್ಲೇ ನನ್ಗೆ ಆ ಮಗು ಬಗ್ಗೆ ತುಂಬಾ ಗೌರವ ಇದೆ. ಯಾಕಂದ್ರೆ ಆ ಕಂದ ನಮ್ಮ ಮನೆತನದ ಉತ್ತರಾಧಿಕಾರಿ, ನಮ್ಮ ಮನೆ ರಾಜ್ಕುಮಾರ. ಅವನು ನಾ ಅಂಬಾರಿ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತೀನಿ, ನೋಡ್ತಾ ಇರಿ ಅತ್ತಿಗೆ. ಮನಸಾ, ಸ್ಟಾಪ್! ಏನ್ ಮಾಡ್ತಾ ಇದೀಯಾ?
ಯಾರಾದರೂ ಹೀಗೆ ಓಡ ಬರ್ತಾರಾ? ಟೆರೆಸ್ ನಿಂದನೇ ನೀವು ಬರೋದನ್ನ ನೋಡಿದೆ, ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಓಡೋಡ್ ಬಂದೆ. ನಿಮ್ಮ ಹತ್ರ ಬರಬಾರ್ದ ಸಂತೋಷ್. ಅಯ್ಯೋ, ನೀನು ಬಂದಿದ್ ತಪ್ಪಲ್ಲ, ಆದ್ರೆ ಯಾರಾದರೂ ಹೀಗೆ ಓಡ ಬರ್ತಾರಾ? ನೋಡು, ನಿನ್ನ ಹೊಟ್ಟೆಲಿ ವಿಜಯ್ ಮಗು ಬೆಳೀತಾ ಇದೆ, ಜ್ಞಾಪಕ ಇದೆ ತಾನೇ? ನೋಡು, ನಿನ್ ಹೊಟ್ಟೆಲಿ ವಿಜಯ್ ಮಗು ಬೆಳೀತಾ ಇದೆ, ಜ್ಞಾಪಕ ಇದೆ ತಾನೇ? ಮನಸ, ನಾನು ಅದಕ್ಕೆ ನೋಡೋದಕ್ಕೆ ಹೋಗಿದ್ದೆ, ಈಗ ಅಲ್ಲಿಂದನೇ ಬರ್ತಾ ಇದ್ದೀನಿ. ಮನಸ, ಅದಕ್ಕೆ ನಿನ್ನನ್ನ ತುಂಬಾ ಕೇಳಿದ್ರು. ಯಾವುದೇ ಕಾರಣಕ್ಕೂ ಅವಳು ಮನಸ್ಥಿತಿ ಹಾಳಾಗದೇ ಇರೋ ಹಾಗೆ ಸಂತೋಷವಾಗಿ ನೋಡ್ಕೋ, ಜೋಪಾನವಾಗಿ ನೋಡ್ಕೋ ಅಂತ ಹೇಳಿದ್ರು, ಗೊತ್ತಾ? ನಿನ್ನನ್ನ ಹುಷಾರಾಗಿ ನೋಡ್ಕೋ ಅಂತ ಹೇಳಿದ್ರು, ಆದ್ರೆ ನೀನ್ ನೋಡಿದ್ರೆ ಹೀಗೆ ಓಡ್ ಬರ್ತಾ ಇದೀಯಾ. ಹೀಗೆ ಓಡ್ ಬಂದ್ರೆ ನಿನ್ ಹೋಟೆಲಿರೋ ವಿಜಯ್ ಮಗುಗೆ ಖಂಡಿತ ತೊಂದರೆ ಆಗುತ್ತೆ. ನೋಡು, ಹಾಗಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ. ಮನಸ, ನಾವು ಅಣ್ಣನ ಮಗುನ ಸೇಫ್ ಆಗಿ ಎತ್ಕೊಡ್ತೀವಿ ಅಂತ ಅವ್ರಿಗೆ ಹೇಳಿದೀವಿ, ಅಂದ್ಮೇಲೆ ಹಾಗೆ ನಡ್ಕೋಬೇಕು ತಾನೆ? ಈಗೇನಾಯ್ತು ಸಂತೋಷ್? ಮನಸ, ಏನ್ ಹೇಳ್ತಾ ಇದ್ಯಾ? ಈ ಸಮಯದಲ್ಲಿ ನೀನು ಎಷ್ಟೇ ಹುಷಾರಾಗಿದ್ರು ಸಾಲ್ದು, ಸ್ವಲ್ಪ ಎಚ್ಚರ ತಪ್ಪಿದ್ರು ಅಣ್ಣನ್ ಮಗುಗೆ ತೊಂದರೆ ಆಗೋದು ಗ್ಯಾರಂಟಿ. ಅದಕ್ಕೆ ಕಾರಣ ನೀನಾಗ್ತೀಯಾ, ಗೊತ್ತಾ? ಗೊತ್ತು ಸಂತೋಷ್. ಗೊತ್ತಿದ್ಮೇಲೆ ಹೇಗಿರ್ಬೇಕು ನೀನು? ಅತ್ತಿಗೆಗೆ ನಾನು ಮಾತು ಕೊಟ್ಟಿದ್ದೀನಿ, ಅಣ್ಣನ್ ಮಗುನ ರಾಜ್ಕುಮಾರನ್ ಹಂಗ್ ಬೆಳೆಸ್ತೀನಿ. ಅಣ್ಣನ್ ಮಗುನ ಅಂಬಾರಿ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತೀನಿ ಅಂತ. ಅಣ್ಣನ್ ಮಗುನ ನನ್ನ ಮಗು ತರ ನೋಡ್ಕೋತೀನಿ. ಅಣ್ಣನ್ ಮಗು ಯಾವತ್ತಿದ್ರು ಈ ಮನೆತನದ ಉತ್ತರಾಧಿಕಾರಿ. ಅಣ್ಣನ್ ಮಗು ಯಾವತ್ತಿದ್ರು ಈ ಮನೆ ಬೆಳಗೋ ಕಂದ ಅಲ್ವಾ? ಅಣ್ಣನ್ ಮಗುನ ಸಾಕ್ ನಿಲ್ಸಿ ಸಂತೋಷ್. ಮಾತ್ ಮಾತ್ಕೋ ಅಣ್ಣನ್ ಮಗು ಅಣ್ಣನ್ ಮಗು ಅಂತ ಬಡ್ಕೋತಾನೆ ಇರ್ತೀರಲ್ಲ, ಬೇರೆ ಮಾತೇ ಇಲ್ವಾ ಸಂತೋಷ್? ಯಾಕೋ, ಯಾಕ ಅವಳಗ್ ತೊಂದರೆ ಕೊಡ್ತಾ ಇದ್ದಿ? ಅವಳ ಪಾಡ್ಗ ಅವಳಗ್ ಇರೋದಕ್ ಬಿಡಯ್ಯ, ಯಾಕ ಅವಳನ್ ಪೀಡಿಸ್ತಾ ಇದ್ದಿ? ಡ್ಯಾಡಿ, ನಾನೇನ್ ಪೀಡಿಸ್ತಾ ಇಲ್ಲ ಡ್ಯಾಡಿ. ಮತ್ ಯಾಕೆ ಇವಳಗ್ ಸಿಟ್ಟು ಬಂದಿದೆ? ನಾನೇನ್ ಮಾಡ್ದೆ ಡ್ಯಾಡಿ, ನಾನು ಅತ್ತಿಗೆ ನೋಡೋದಿಕ್ ಹೋಗಿದ್ದೆ. ಅತ್ತಿಗೆ ಮಾನಸನ ಚೆನ್ನಾಗ್ ನೋಡ್ಕೊ ಅಂತ ಹೇಳಿದ್ರು, ನಾನದನ್ನ ಇವಳಿಗ್ ಬಂದ್ ಹೇಳಿದ್ರೆ ಅಷ್ಟಕ್ಕೆ ಕೋಪ ಮಾಡ್ಕೊಂಬಿಟ್ಲು. ಏ ಸಂತೋಷ, ಒಬ್ಬ ಗರ್ಭಿಣಿ ಹೆಣ್ಣುಮಗಳು ಯಾವ ರೀತಿನಲ್ಲಿ ಇರಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನ ಒಬ್ಬ ಹೆಣ್ಣು ಮಗಳಿಗೆ ನಿನ್ನಂಥ ಒಬ್ಬ ಹುಡುಗ ಹೇಳಿಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಹಾ, ಅಜ್ಜಿಗೆ ಮೊಮ್ಮಗು ಕೆಮ್ಮದನ್ನು ಕಲಿಸ್ದಾಗಾಯ್ತು ನಿನ್ನ ಕಥೆ. ಅದು ಹಾಗಲ್ಲ ಡ್ಯಾಡಿ. ಹಾಗೂ ಇಲ್ಲ ಹೀಗೂ ಇಲ್ಲ. ಮಾನಸ ಏನು ಚಿಕ್ಕ ಹುಡುಗಿ ಅಲ್ಲ, ಜಾಣೆ. ಈ ಸಂದರ್ಭದಲ್ಲಿ ಹೇಗಿರಬೇಕು ಹೇಗೆ ನಡ್ಕೋಬೇಕು ಅನ್ನೋದೆಲ್ಲ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಹೆಣ್ಣು ಮಕ್ಕಳಿಗೆ ಪ್ರಕೃತಿ ಅದನ್ನೆಲ್ಲ ಸಹಜವಾಗಿ ಕಲಿಸಿರುತ್ತೆ ಕಣಯ್ಯ. ಅಂಥದ್ರಲ್ಲಿ ನೀನ್ ಮಹಾ ದೊಡ್ಡ ಮನುಷ್ಯನ್ ತರ ಬಂದು ಅವಳಿಗೆ ಹೀಗ್ ನಡ್ಕೋ ಹಾಗೆ ನಡ್ಕೋ ಅಂತೆಲ್ಲ ಹೇಳ್ಕೊಡೋದಕ್ ಬಂದ್ರೆ ಅವಳಿಗೆ ಬೇಜಾರಾಗಲ್ವಾ, ಸಿಟ್ಟು ಬರಲ್ವಾ? ದಡ್ ಅಂತ ಅಂದು ನಡಿಪುಟ, ನೀನ್ ಹೋಗಿ ರೆಸ್ಟ್ ತಗೋಮ್ಮ. ಸಂತೋಷ್, ಒಂದ್ ನಿಮಿಷ, ನಾನ್ ನಿಮ್ ಹತ್ರ ಮಾತಾಡ್ಬೇಕು. ಮಾನಸ, ನನಗೀಗ ಟೈಮ್ ಇಲ್ಲ, ಅರ್ಜೆಂಟ್ ಆಗಿ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಬಂದ್ ಮಾತಾಡ್ತೀನಿ, ಪ್ಲೀಸ್. ಮೊದ್ಲು ನಾನು ಹೇಳದನ್ನ ಕೇಳಿ, ಆಮೇಲೆ ನಿಮ್ ಕೆಲಸ ನೋಡ್ಕೊಳ್ಳಿ. ಯಾರು ಬೇಡ ಅಂತಾರೆ ಸಂತೋಷ್? ಮಾನಸ, ಸ್ವಲ್ಪ ಅರ್ಥ ಮಾಡ್ಕೋ ನನ್ನ. ಹಲೋ, ಹೌದು ಸಂತೋಷ ಮಾತಾಡೋದು. ಒಂದ್ ನಿಮಿಷ, ಹೇಳಲಿಲ್ವಾ ಅರ್ಜೆಂಟ್ ಕೆಲಸ ಇದೆ ಅಂತ? ನಾವ್ ಆಮೇಲೆ ಮಾತಾಡೋಣ. ಹಲೋ ಹೇಳಿಪ್ಪ. ಮಾತಾಡೋಣ ಅಂದ್ರೆ ಕೈಗೆ ಸಿಗಲ್ವಲ್ಲ, ಇವ್ರು ಏನಾದ್ರೂ ಬೇಕು ಅಂತಾನೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದಾರ? ಯಾಕೆ ಇವನು ಈ ರೀತಿ ಮಾಡ್ತಾ ಇದ್ದಾನೆ?
ಮಾನಸ ಮನೆಗೆ ಬಂದಿದ್ದಾಳೆ ರೀ, ಸುಮ್ಮನೆ ಬಂದಿಲ್ಲ ರೀ. ನಮ್ ಕನಸನ್ನ ಅವಳು ಒಡ್ಲಲ್ಲಿ ತುಂಬಿಕೊಂಡು ಬಂದಿದ್ದಾಳೆ. ಹೌದು ರೀ, ಮಾನಸನ ಹೊಟ್ಟೆನಲ್ಲಿ ನಮ್ಮಿಬ್ರು ಮಗು ಬೆಳೀತಾ ಇದೆ ರೀ. ನಮ್ ಮಗು ಅಂತ ಹೇಳ್ಕೊಳಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿಮಗ್ ಖುಷಿ ಅನಿಸ್ತಿಲ್ವಾ? ನನಗ್ ಗೊತ್ತಿತ್ತು ರೀ, ಈ ವಿಷಯ ಕೇಳಿದ್ರೆ ನಿಮಗ್ ತುಂಬಾ ಖುಷಿ ಆಗುತ್ತೆ ಅಂತ. ರೀ, ನಮ್ ದುಃಖ ದಿನಗಳು ಮುಗೀತು ಅನ್ಕೊಳ್ರಿ. ನಮ್ ಮುಂದಿನ ದಾರಿಲಿ ಇನ್ ಮುಂದೆ ಬರೀ ಸಂತೋಷನೇ. ಇದಕ್ಕೆಲ್ಲ ಕಾರಣ ಯಾರು ಹೇಳಿ? ನಮ್ ಮಗು ರೀ. ನಮ್ ಮುಂದಿನ ದಾರಿಲಿ ಇನ್ ಮುಂದೆ ಬರೀ ಸಂತೋಷನೇ. ಇದಕ್ಕೆಲ್ಲ ಕಾರಣ ಯಾರು ಹೇಳಿ? ನಮ್ ಮಗು ರೀ. ರೀ, ಮಾನಸನ್ಗೆ 9 ತಿಂಗಳು ತುಂಬ್ತಾ ಇದ್ದಾಗೆ ನಮ್ ಮಗು ನನ್ ಮಡ್ಲಿಗ್ ಬರುತ್ತೆ ರೀ. ಅದ್ರ ಮುದ್ದಾದ ನಗುವಿನಿಂದ ನಮ್ ಮನೆ ಬೆಳಗುತ್ತೆ. ಅದ್ರ ಇಂಪಾದ ಕಿಲಿಕಿಲ ನಗು ಕಿವಿಗಿಂಪು ತರುತ್ತೆ. ಅದನ್ನ ಕೇಳೋಕೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದ್ರ ಮುದ್ದಾದ ಪುಟ್ಟು ಕೈಗಳಿಂದ ನಿಮ್ ಕೆನ್ನೆ ಸವರುತ್ತೆ. ಆಮೇಲೆ ನಿಮ್ ತಲೆ ಕೂದಲು ಎಳೆಯುತ್ತೆ. ಅವಾಗ ನೀವು ಹುಸಿ ಕೋಪ ತೋರಿಸ್ತೀರ. ಆಮೇಲೆ ಅದ್ರ ಮುದ್ದು ಕೈಗಳಿಗೆ ಉತ್ತ ಕೊಡ್ತೀರ. ಸ್ವಲ್ಪ ದಿನ ಆದ್ಮೇಲೆ ನಮ್ ಕಂದ ನಿಮ್ಮನ್ನ ಅಪ್ಪ ಅಂತ ಕೂಗುತ್ತೆ, ನನ್ನನ್ನ ಅಮ್ಮ ಅಂತ ಕರೆಯುತ್ತೆ. ನನಗ ಅಮ್ಮ ಅಂದಾಗ ರೋಮಾಂಚನ ಆಗುತ್ತೆ ರೀ. ಆಗ ನಾನು ಅದ್ರ ಮುದ್ದಾದ ಪಾದಗಳನ್ನ ನನ್ನ ಕೆನ್ನೆಗೆ ಸವರ್ತೀನಿ. ಅಬ್ಬಾ, ಅದೆಂತ ಮಧುರವಾದ ಅನುಭವ ತಂದ್ಕೊಡುತ್ತೆ ಗೊತ್ತಾ? ಆಗ ಎದ್ನಿಲಕ್ಕೋಗಿ ಕೆಳಗ್ ಬೀಳುತ್ತೆ. ನಾನು ಗಾಬರಿಯಿಂದ ಕಿರ್ಚ್ಕೋತೀನಿ. ಆಗ ನೀವು ನನಗೆ ಧೈರ್ಯ ಹೇಳ್ತೀರ, ಮಕ್ಕಳು ನಿಲ್ಲೋದು ನಡೆಯೋದು ಕಲಿಯೋದು ಹಾಗೆ ಅಂತೀರ. ಆಮೇಲೆ ನನ್ನ ಕಂದ ನನ್ನ ಪುಟ್ಟ ಕೈಯಿಂದ ನನ್ನ ಬೆರಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ತಪ್ಪ ತಪ್ಪ ಹೆಜ್ಜೆ ಹಾಕ್ತಾ ನಡೆಯುತ್ತೆ. ಆಗ ನಾನು ಅದ್ರ ಕಾಲ್ಗೆ ಬೆಳ್ಳಿಗೆ ಹೆಜ್ಜೆ ಹಾಕ್ತೀನ್ರಿ. ಆ ಹೆಜ್ಜೆ ಶಬ್ದ ನಮ್ಮ ಮೈ ಮನನೆಲ್ಲ ತುಂಬುತ್ತೆ ರೀ. ನಾವಿಬ್ರು ಆನಂದ ಸಾಗರದಲ್ಲಿ ಸಂತೋಷವಾದ ದೋಣಿಯಲ್ಲಿ ಕೂತ್ಕೊಂಡು ಹೋಗ್ತಿರ್ತೀವಿ. ನಮ್ಮಿಬ್ರು ಮಗು, ನಮ್ ಕಂದ, ನಮ್ ಕನಸಿನ ಕೂಸು ಆ ದೋಣಿ ನಡೆಸ್ತಾ ಇರುತ್ತೆ. ನಮ್ಮಿಬ್ರು ಬಾಳ ನೌಕೆಗೆ ಅವನೇ ಅಂಬಿಗರಿ. ಇನ್ನು ನಮ್ಮ ಬದುಕಿನ ಚೌಕಾಲಿ ಆ ಕಂದನ ಪುಟ್ಟ ಕೈಗಳಲ್ಲಿರುತ್ತೆ. ಅದು ನಗುತ್ತೆ, ನಮ್ಮನ್ನು ನಕ್ಸುತ್ತೆ. ಆಗ ನಮ್ಗೆ ಅಳು ಅನ್ನೋದೇ ಮರ್ತೋಗಿರುತ್ತೆ ರೀ. ನಮ್ಮ ಮನೆಯಲ್ಲಿ ಸಂತೋಷದ ಹೊನಲೆ ಅರಿಯುತ್ತೆ ರೀ. ನಮ್ಮ ಮಗು ತನ್ನ ಪುಟ್ಟ ಬೊಗಸೆನಲ್ಲಿ ಸಂತೋಷನ ತುಂಬಿ ತುಂಬಿ ನಮಗ್ ಕೊಡುತ್ತೆ ರೀ. ನಮ್ಮ ಮಗು ರೀ, ನಮ್ ಸಂತೋಷ ರೀ ಅದು. Ha ha.
ಸಂತೋಷ್, ನಿನ್ ಮಾನಸನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವಳನ್ನ ಸಂತೋಷದ ಸಾಗರದಲ್ಲಿ ತೇಲಿಸ್ಬೇಕು. ಯಾಕೋ ಹಾಗ ನೋಡ್ತಿದ್ಯಾ? ನಂಗೆ ಟೆಲಿಪತಿ ಗೊತ್ತು. ನಿನ್ ಮನ್ಸಲ್ಲಿರೋದನ್ನೆಲ್ಲ ಒದ್ರೋ ಕೆಪಾಸಿಟಿ ನನ್ಗಿದೆ. ಅದನ್ನ ಸೀರಿಯಸ್ ಆಗಿ ತಗೋಬೇಡ. ಮಾತುಗಾಗಂದೆ ಅಷ್ಟೇ. ಆ ಮಗು ಬಗ್ಗೆ ಏನ್ ಯೋಚನೆ ಮಾಡಿದೀಯಾ? ಆವತ್ತೆ ಹೇಳದ್ನಲ್ಲ, ಅದು ಹುಟ್ಟಲ್ಲ ಅಂತ. ಅವತ್ ಹೇಳಿದ್ದೆಷ್ಟೋ ಅಷ್ಟೇ. ಇವತ್ತಿನವರೆಗೂ ಅದನ್ನ ಮುಗಿಸೋದಕ್ಕೆ ನೀನು ಒಂದು ಪ್ಲಾನೂ ಮಾಡಿಲ್ಲ. ಅದೇ ನನ್ನ ಯೋಚನೆ. ಅದ್ರ ಯೋಚನೆ ನಿನಗ್ ಬೇಡ. ನಾನ್ ಯೋಚನೆ ಮಾಡದೆ ಇದ್ದಿದ್ರೆ ಇವತ್ ನೀನು ಜೈಲ್ನಲ್ಲಿರ್ತಿದ್ದೆ. ಮತ್ತೆ ಹಾಗಾಗಬಾರ್ದು ಅಂದ್ರೆ ಒಂದು ಪಕ್ಕಾ ಪ್ಲಾನ್ನ ರೆಡಿ ಮಾಡಬೇಕು. ನಿರ್ಮಲ ಡಿಸ್ಚಾರ್ಜ್ ಆಗಿ ಮನೆಗ್ ಬಂದ್ರೆ ಮನೆ ತುಂಬಾ ಜನ ಸೇರ್ತಾರೆ, ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ. ಆದ್ರೆ ಈಗ ಹಾಗಲ್ಲ. ಮನೆಯಲ್ಲಿ ಮಾನಸ ಒಬ್ಳೇ ಇರ್ತಾಳೆ, ನೀನು ಒಬ್ಳೇ ಇರ್ತೀಯ. ಅಷ್ಟು ದೊಡ್ಡ ಮನೆಯಲ್ಲಿ ಹೇಳೋರ್ ಕೇಳೋರ್ ಯಾರು ಇರೋದಿಲ್ಲ. ಆ ಮಗುಗೆ ಏನಾದ್ರೂ ಒಂದ್ ದಾರಿ ಮಾಡೋದಕ್ಕೆ ಇದು ಸರಿಯಾದ ಸಮಯ.